ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೋಲಾರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವರ್ತೂರ್ ಪ್ರಕಾಶ್ ಕಿಡಿಕಾರಿದ್ದಾರೆ. ಉಚಿತ ಅಕ್ಕಿ ಕೊಟ್ಟಿದ್ದು ನಾನು ಎನ್ನುವ ಸಿದ್ದರಾಮಯ್ಯಗೆ ಗೊತ್ತಿರಲಿ, ಅಕ್ಕಿಗೆ 28 ರು ಕೊಟ್ಟಿದ್ದು ಪ್ರಧಾನಿ ಮೋದಿ ಸರ್ಕಾರ, ನೀವು ಕೊಟ್ಟಿದ್ದು ಕೇವಲ ಚೀಲವಷ್ಟೇ ಎಂದು ವ್ಯಂಗ್ಯವಾಡಿದ್ರು. ನಾನೆಂದು ಮುಸ್ಲಿಮರ ಮತ ಬೇಡ ಅಂತ ಹೇಳಿಲ್ಲ, ಕೆಲವರು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ, ನನ್ನನ್ನ ಮೊದಲ ಬಾರಿ ಗೆಲ್ಲಿಸದೆ ಮುಸ್ಲಿಮರು ಎಂದು ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ಕೋಲಾರದ ಖಾಜಾ ಶಾದಿ ಮಹಲ್ನಲ್ಲಿ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವರ್ತೂರ್ ಪ್ರಕಾಶ್ ಮಾತನಾಡಿದರು. ಮುಸ್ಲಿಮರ ಮತವಿಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿದ ವರ್ತೂರ್ ಪ್ರಕಾಶ್, ಕೋಲಾರ ಕ್ಲಾಕ್ ಟವರ್ನಲ್ಲಿ ಸಂಸದರು ಆರಿಸಿದ್ದು ಭಾರತದ ಬಾವುಟ ಪಾಕಿಸ್ತಾನದವಲ್ಲ ಅಂತ ಹೇಳಿದರು. ಇದೇ ವೇಳೆ ಮಾತನಾಡಿದ ಕೋಲಾರ ಸಂಸದ ಮುನಿಸ್ವಾಮಿ, ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಸೋಲಿಸದಿದ್ದರೆ ನಾವು ಕೋಲಾರದ ಮಕ್ಕಳೇ ಅಲ್ಲ ಅಂತ ಸವಾಲು ಹಾಕಿದರು. ತಾನು ಒಂದು ಬಾರಿ ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧಿಸಲು ಭಯಪಡುವ ಸಿದ್ದರಾಮಯ್ಯ ಯಾವ ಸೀಮೆ ನಾಯಕ ಅಂತ ಸಂಸದ ಮುನಿಸ್ವಾಮಿ ಕಿಡಿಕಾರಿದ್ರು. ವರ್ತೂರ್ ಪ್ರಕಾಶ್ ಮುಸ್ಲಿಂ ವರ್ತೂರ್ ಬೇಡಂತೆ ನಾನು ಹೇಳ್ತೀನಿ. ಅಮರ ಮೀಡಿಯಾ ದಿಕ್ಕಂತ ಸಿಯಾಸಿದ್ದಾರೆ, ಮೀಟರ್ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಮತಗಂತೆ ಯಾರು ಎಂಎಲ್ಎ ಎಂಪಿ ಆಗಲ್ಲ. ಮುಸಲ್ಮಾನರು ಅಲ್ಪಸಂಖ್ಯಾತ ಪಾಕಿಸ್ತಾನ ಬಾಟ ಹಾಸಿಲ್ಲ, ನಾವು ಭಾರತ ದೇಶದ ತೋಟ ಹಾಸಿದ್ದೇವೆ ಪಾಕಿಸ್ತಾನ ಬಾಟ ಹಾಸಿಲ್ಲ. ಮುಸಲ್ಮಾನ ಪಾಕಿಸ್ತಾನ ದಂಡ ಉಂಟದೆ, ಹಿಂದೂಸ್ತಾನ ದಂಡ ಉಂಟದೆ. ಅದರಿಂದ ನಾವು ಮುಸ್ಲಿಮರಿಗೆಲ್ಲ ಎರಡಕ್ಕೆ ಬಂದಿರೋದು ನಿಮ್ ನಿಮ್ಮ ಮೊಹಲ್ಲಾದೊಳಗೆ ಬಿಜೆಪಿ ಮುಸ್ಲಿಂ ವಿರೋಧಿ ನೇಪಾಳದಲ್ಲಿ ಕೂಡ ಲಕ್ಷಣವನ್ನು ತಾಲೂಕಿನ ತಾಲೂಕು ಸಿದ್ದರಾಮಯ್ಯನಲ್ಲಿ ನರೇಂದ್ರ ಮೋದಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಅಮಿತ್ ಸಿದ್ದರಾಮಯ್ಯ ಅನ್ನದಾನ ಅನ್ನ ದೇಶ ತೈಲ ಚಾಲಿ ತೈಲ ಸಿದ್ದರಾಮಯ್ಯ ಕಾಂಗ್ರೆಸ್ ಚಾಲೆ ನರೇಂದ್ರ ಮೋದಿ ಚಾಲೆ 20 ರೂಪಾಯಿ ಸಿದ್ದರಾಮಯ್ಯ 3 ರೂಪಾಯಿ ಚೇಳವ ಚಾಲೆ ದಸ ಬಿಜೆಪಿ ಮೇಲೆ ಪೈಲಂತೆ ದಸ ಕಾಂಗ್ರೆಸ್ ಮೇಲೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.